Compound to control. All controls here. There are additional 5 instructions. Here, Gamana Kutu Kelebeko. Over. ನೋಡಿ ಇವತ್ತು ವೆಹಿಕಲ್ ಚೆಕಿಂಗ್ ಮತ್ತು ಪಾಸ್ ಚೆಕಿಂಗ್ ಮಾಡಿದ ನಂತರ ಮಾಧ್ಯಮದ ಮಿತ್ರರಲ್ಲಿ ಮಾಧ್ಯಮದ ಸ್ನೇಹಿತರಲ್ಲಿ ಸ್ವಲ್ಪ ಗೊಂದಲ ಉಂಟಾಗಿದೆ. ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಮಾಧ್ಯಮದ ಮೆಂಬರ್ಸ್ಗೆ. ಮೆಂಬರ್ಸ್ ಆಫ್ ದ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಫೋಟೋ ಮೀಡಿಯಾ, ವಿಡಿಯೋ ಮೀಡಿಯಾ, ಅವ್ರ ಐಡೆಂಟಿಟಿ ಕಾರ್ಡ್ ಇದ್ದರೆ ಸಾಕು, ಅವ್ರಿಗೆ ಪೊಲೀಸ್ ಪಾಸ್ ಕೇಳೋ ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಹೈಕೋರ್ಟ್ ಇವ್ರಿಗೆಲ್ಲ ನೀವು ಪಾಸ್ ಇಲ್ಲದಿದ್ರೂ ಸಹ ಅವ್ರಿಗೆ ಕೊಟ್ಟು ಕಳಿಸ್ಬೇಕು. ಓವರ್. ಇನ್ಸ್ಟ್ರಕ್ಷನ್ ನಂಬರ್ 2, ಕೆಲವ್ರಿಗೆ ನಾವು ಪರ್ಸನ್ ಪಾಸ್ ಕೊಟ್ಟಿದ್ದೀವಿ, ಅವ್ರ ಹತ್ರ ವೆಹಿಕಲ್ ಪಾಸ್ ಇಲ್ಲದೇ ಇರ್ಬೋದು, ಟೂ ವೀಲರ್, ಅವ್ರಿಗೆ ಬಿಡ್ಬೋದು. ಪರ್ಸನ್ ಪಾಸ್ ಕೊಟ್ಟರೆ ಸಾಕು, ಪರ್ಸನ್ ಪಾಸ್ನವ್ರಿಗೆ ಕೊಟ್ಟು ಕಳಿಸ್ಬೋದು. ಓವರ್. ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ವಲಸಿಗರ ಓಡಾಟ ಇದೆ, ಅಂದರೆ ಮೈಗ್ರೆಂಟ್ಸ್ ಮೂಮೆಂಟ್ ವೆಹಿಕಲ್ ಮಾಡಿಕೊಂಡು ಉತ್ತರ ಕರ್ನಾಟಕ ಕಡೆ, ನ್ಯಾಷನಲ್ ಹೈವೇ ಕಡೆ ಅವರು ತುಮಕೂರು ರೋಡ್, ಬೆಲ್ಲಾರಿ ರೋಡಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಇವತ್ತು ಸರ್ಕಾರ ತೀರ್ಮಾನ ತೆಗೆದುಕೊಂಡಿರೋದೇನೆಂದರೆ ಬೆಂಗಳೂರು ನಗರದಲ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ಛತ್ರಗಳನ್ನು ಬುಕ್ ಮಾಡೋದಾಗಿದೆ, ಕಲ್ಯಾಣ ಮಂಟಪಗಳು ಬುಕ್ ಮಾಡಾಗಿದೆ. ಅವ್ರಿಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ, ಊಟದ ವ್ಯವಸ್ಥೆ ಹಾಗೂ ವೈದ್ಯಕೀಯ ವ್ಯವಸ್ಥೆ, ಮೆಡಿಕಲ್ ವ್ಯವಸ್ಥೆ. ಸೊ ಅಲ್ಲಲ್ಲೇ ಅಲ್ಲಿಂದ ಡೈರೆಕ್ಟ್ ಮಾಡಿಬಿಟ್ಟು DCP ಗಳು ಮತ್ತು ಜಾಯಿಂಟ್ ಕಮಿಷನರ್ BVMP ಸಂಪರ್ಕದಲ್ಲಿ ಇದ್ದುಕೊಂಡು ಅವ್ರಿಗೆಲ್ಲ ಅಲ್ಲೇ ತಂಗೋ ವ್ಯವಸ್ಥೆ ಮಾಡಬೇಕು. ಮತ್ತು ಎಲ್ಲೆಲ್ಲಿ ಇಂಥ ಕಲ್ಯಾಣ ಮಂಟಪ ಇದೆ ಆ ಕಲ್ಯಾಣ ಮಂಟಪ ಹತ್ರ ಪಿಕೆಟ್ ಹಾಕಬೇಕು. ಓವರ್. ಇನ್ಸ್ಟ್ರಕ್ಷನ್ ನಂಬರ್ 4, ವಾಕಿಂಗ್ ಬಗ್ಗೆ ನಾನು ಹೇಳಿದೆ, ಮಾರ್ನಿಂಗ್ ವಾಕ್ ಬಗ್ಗೆ ಕಡ್ಡಾಯ ಇದೆ. ಆದರೆ ಪೆಟ್ ಡಾಗ್, ಅವರ ಸಾಕಿರೋ ನಾಯಿ ತಗೊಂಡು ಮನೆ ಸುತ್ತಮುತ್ತ ಮಾತ್ರ ಇದಕ್ಕೆ ಅವಕಾಶ. ತುರ್ತಾಗಿ ವಾಪಸ್ ಬಂದ್ಬಿಡಬೇಕು ಹೊರತು ಪೆಟ್ ಡಾಗ್ ತಗೊಂಡು ದೂರ ಎಲ್ಲೋ ಹೋಗದೆ ಅವರು ವಾಪಸ್ ಬಂದ್ಬಿಡ್ಬೇಕು. ಅವ್ರು ಮಾತ್ರ ಅವಕಾಶ ಇದೆ, ಬರೀ ವಾಕಿಂಗ್ ಹೋಗೋರಿಗೆ ಯಾರಿಗೂ ಅವಕಾಶ ಇರೋದಿಲ್ಲ. ಓವರ್. ಇನ್ನೊಂದು ನೋಡ್ತಾ ಇದ್ದೀನಿ, ವಿನಾಕಾರಣ ಆರ್ಗ್ಯುಮೆಂಟ್ ಮಾಡೋದು ಜನರ ಜೊತೆ ಅಥವಾ ಟೆಂಪರ್ ಕಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಜನರಲ್ಲಿ ಕೂಡ ಆತಂಕ ಇದೆ, ಅವ್ರಿಗೆ ಅರಿವು ಮೂಡಿಸ್ಬೇಕು. ದಯವಿಟ್ಟು ನೀವು ಮನೆಗೆ ಹೋಗಿ ಅಂತ ಹೇಳಬೇಕು. ಮತ್ತು ಮುಲಾಜಿಲ್ಲದೆ ಯಾರು ಅನ್ನೆಸೆಸರಿಯಾಗಿ ಟೂ ವೀಲರ್ ತೊಗೊಂಡು ಓಡಾಡೋದು, ಫೋರ್ ವೀಲರ್ ತೊಗೊಂಡು ಓಡಾಡೋದು, ನಾನು ಕೂಡ ಇದು ಅಬ್ಸರ್ವ್ ಮಾಡಿದ್ದೀನಿ. ನಿನ್ನೆ ರಾತ್ರಿ ಹೇಳಿದ್ರು ಸಹ ಇನ್ನೂ ಸಾಕಷ್ಟು ಕ್ರಮ ತೆಗೆದುಕೊಳ್ಬೇಕಾಗಿದೆ. ಅಂಥವ್ರ ವೆಹಿಕಲ್ಲು ಜಪ್ತು ಮಾಡಿಕೊಂಡು ಲಾಕ್ಡೌನ್ ಆದ ನಂತರ ಅವ್ರು ಕೊಡಬೇಕು. ಯಾರಿಗೂ ಟ್ರಾಫಿಕ್ ಫೈನ್ ಇತ್ಯಾದಿಗಳು ಹಾಕೋಕ್ಕೆ ಹೋಗಬಾರ್ದು, ಕೇವಲ ವೆಹಿಕಲ್ ಮಾತ್ರ ನಮ್ಮ ವಶಕ್ಕೆ ತೆಗೆದುಕೊಳ್ಬೇಕು. 5 ಇನ್ಸ್ಟ್ರಕ್ಷನ್ ಕೂಡ. ಓವರ್. ಇಸ್ ಇಟ್ ಕ್ಲಿಯರ್? ಓವರ್. ಓಕೆ, ಥ್ಯಾಂಕ್ ಯು ಕಂಟ್ರೋಲ್.